ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಗೊಡ್ಚಿಲದೇನಿ ಇವತ್ತು ನಾನು ಕೊರೋನಾ ಇದ್ದಿದ್ದರಿಂದ ಯಾರಿಗೂ ಕೂಡ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನಿರಾಸೆ ಆಯಿತು. ಗೇಟ್ ಮುಂದೆ ಹಣ್ಣು ಕಾಯಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಷ್ಟೇ, ಒಳಗಡೆ ಯಾರಿಗೂ ಪ್ರವೇಶ ಅಂತೂ ಇರಲಿಲ್ಲ. ಈ ದೇವಸ್ಥಾನ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಕೊರೋನಾ ಬರೋದಕ್ಕಿಂತ ಮುಂಚೆ ಈ ಸ್ಥಳದಲ್ಲಿ ಪ್ರತಿದಿನ ತಪ್ಪದೆ ಅನ್ನದಾಸೋಹ ನಡೀತಾ ಇತ್ತು. ಹಾಗೆ ಈ ಜಾಗದಲ್ಲಿ ತೆಂಗಿನಕಾಯಿ ಒಡೆದು ಕೊಡ್ತಾ ಇದ್ರು. ಹಣ್ಣು ಕಾಯಿ ಮಾಡಿಸ್ಕೊಂಡಾಯ್ತೀಗ. ನನಗೆ ಮೈಸೂರಿಗೆ ತೊಗೊಂಡು ಹೋಗೋಕ್ಕೆ ವಿಭೂತಿ ಉಂಡೆ ಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ವಿಭೂತಿ ಉಂಡೆಗಳನ್ನು ತಗೊಂಡೆ. ದೇವಸ್ಥಾನದ ಹತ್ರನೇ ಇರೋ ಒಂದು ಖಾಲಿ ಜಾಗದಲ್ಲಿ ಎಲ್ಲರೂ ಕೂತ್ಕೊಂಡೀಗ ಊಟ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಾರಿ ಮೈಸೂರಿಂದ ಈ ಕಡೆ ರಜೆಗೆ ಬಂದಾಗ ನಾನು ಗೊಡಚಿಗೆ ಮತ್ತು ಯಲ್ಲಂಗುಡ್ಡಕ್ಕೆ ಹೋಗಿ ಬಂದಿರ್ತೀನಿ, ಆದರೆ ಈ ಸಾರಿ ಮಾತ್ರ ನನಗೆ ದರ್ಶನ ಸಿಗಲಿಲ್ಲ. ಎಲ್ರದ್ದು ಊಟ ಆಯಿತು, ಈಗ ಎಲ್ಲರೂ ಸವದತ್ತಿಯ ಯಲ್ಲಂಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ಸವದತ್ತಿಯ ಜೋಗುಳ ಬಾವಿಲಿದ್ದೀವಿ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋಕ್ಕಿಂತ ಮುಂಚೆ ಸಿಗೋದೇ ನಮಗೆ ಜೋಗುಳ ಬಾವಿ. ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಇದೇ ಜೋಗುಳ ಬಾವಿ. ಕೊರೋನಾ ಇದ್ದಿದ್ದರಿಂದ ಯಲ್ಲಮ್ಮನ ಗುಡ್ಡಕ್ಕೆ ಯಾರಿಗೂ ಪ್ರವೇಶ ಇರಲಿಲ್ಲ. ನಾವು ಜೋಗುಳ ಬಾವಿಲೇ ದೇವ್ರ ದರ್ಶನ ಪಡ್ಕೊಂಡು ಬಂದ್ವಿ ಅಷ್ಟೇ. ಯಾವುದೇ ಚರ್ಮ ರೋಗ ಇದ್ದರೂ ಈ ನೀರಲ್ಲಿ ಸ್ನಾನ ಮಾಡಿದರೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಇಲ್ಲಿ ಕೈಕಾಲು ಮುಖ ಆದರೂ ತೊಳ್ಕೊಂಡು ನಾವು ದೇವ್ರ ದರ್ಶನ ಮಾಡಲೇಬೇಕು. ನವಗ್ರಹ ದೇವಸ್ಥಾನದಲ್ಲಿ ಈಗ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವೀಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಾವೀಗ ದರ್ಶನಕ್ಕೆ ಹೋಗ್ತಾ ಇರೋ ದೇವ್ರ ಹೆಸರು ಸತ್ಯವ್ವ. ಜೋಗುಳ ಬಾವಿಲಿ ಇರೋದ್ರಿಂದ ಜೋಗುಳ ಬಾವಿ ಸತ್ಯವ್ವ ಅಂತ ಕರೀತಾರೆ. ಇಲ್ಲಿ ಮೇಲೆ ಕಟ್ಟಿರೋದೆಲ್ಲ ಹರಕೆ ಕಟ್ಕೊಂಡು ಕಟ್ಟಿರುವಂಥ ಕಾಯಿಗಳು. ನಾವು ಮನಸ್ಸಲ್ಲಿ ಏನೇ ಇಟ್ಕೊಂಡು ಇಲ್ಲಿ ತೆಂಗಿನಕಾಯಿನ ಈ ಥರ ಕಟ್ಟಿದರೆ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಹಾಗೆ ಇಲ್ಲಿ ದೇವ್ರ ಶಕ್ತಿ ಕೂಡ ಇದೇ ಥರನೇ ಇದೆ. ನೋಡಿ, ನಿಮಗೆ ಸತ್ಯಮ್ಮ ದೇವಿ ಕಾಣಿಸ್ತಾ ಇರ್ಬೋದು ಒಳಗಡೆ. ಹೊಸದಾಗಿ ಮದುವೆ ಆದವರು ಬೇಗ ಮಕ್ಕಳಾಗಲಿ ಅಂಥೇಳಿ ಇಲ್ಲಿ ತೊಟ್ಟಲು ಪೂಜೆ ಮಾಡಿಸೋಗ್ತಾರೆ. ಮಕ್ಕಳಾಗದೇ ಇರೋರಿಗೂ ಕೂಡ ಹರಕೆ ಕಟ್ಕೊಂಡ್ರೆ ಬೇಗ ಮಕ್ಕಳಾಗುತ್ತೆ. ದೇವ್ರ ದರ್ಶನ ಎಲ್ಲ ಆಯಿತು, ಈಗ ಊರ ಕಡೆ ಹೋಗ್ತಾ ಇದ್ದೀವಿ. ಯಲ್ಲಮ್ಮನ ಗುಡ್ಡಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಅಂಥೇಳಿ ಸ್ವಲ್ಪ ನಿರಾಸೆ ಅಂತೂ ಆಯಿತು.
ಸಂಕ್ಷಿಪ್ತವಾಗಿ ನಿಮಗೆ ದೇವ್ರ ದರ್ಶನ ಮಾಡಿಸೇನಿ ಅಂತ ನಂಗೆ ಅನಿಸ್ತತಿ. ನಿಮಗೆ ಹೆಂಗೆ ಅನಿಸ್ತ ಅಂಥೇಳಿ ಕಮೆಂಟ್ಸ್ ಬಾಕ್ಸ್ನಾಗ ಮರ್ಯಾದ ತಿಳಿಸ್ರಿ. ಹಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಯಾಕಂದರೆ ನೀವು ಲೈಕ್ ಮಾಡಲಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗೈತೋ ಇಲ್ಲೋ ಅನ್ನೋದು ನಂಗೆ ಗೊತ್ತಾಗೋದಿಲ್ಲ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೇನೆ. ಹಂಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡು ನೋಡಕತ್ತೀರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೇನೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು.